ಇವತ್ತು ನಾನು ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ತಗೊಂಡಿದ್ದೀನಿ, ಒಂದು 3 ಹಾಗಲಕಾಯಿ ತಗೊಂಡಿದ್ದೀನಿ. ಈ ಹಾಗಲಕಾಯಿ ಫ್ರೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಹಾಗಲಕಾಯಿ ಫ್ರೈಗೆ ಕಾರ್ನ್ ಪೌಡ್ರ್ 1 ಸ್ಪೂನು, ಒಂದು 1/2 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಅಚ್ಚಕಾರದ ಪುಡಿ, 1 ಸ್ಪೂನ್ ಕಡಲೆ ಹಸಿಟ್ಟು, 1 ಸ್ಪೂನ್ ಅಕ್ಕಿ ಹಸಿಟ್ಟು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/2 ಓಳು ನಿಂಬೆಹಣ್ಣು, ಉಪ್ಪು, ಅರ್ಶಿನದ ಪುಡಿ. ಈ ಹಾಗಲಕಾಯಿ ಫ್ರೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಈ ಥರ ಪೀಸ್ ಮಾಡ್ಕೋಬೇಕು. ಬೀಜ ಎಲ್ಲ ತಗೋಬೇಕು. ಹಿಂಗೆ ಎಲ್ಲ ಈ ಥರ ಎಲ್ಲ ಬೀಜ ಎಲ್ಲ ತಗೊಂಡು ಈ ಥರ ಎಲ್ಲ ಬಿಡಿಸ್ಕೋಬೇಕು. ಈ ಥರ ಮಾಡ್ಕೊ, ಈ ಥರ ಚಿಕ್ಕದಾಗಿ ಕುಯ್ಕೋಬೇಕು. ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರ್ಶಿನ ಪುಡಿ, ಅಚ್ಚಕಾರದ ಪುಡಿ 1 ಸ್ಪೂನು, ಕಾರ್ನ್ ಪೌಡ್ರ್ 1 ಸ್ಪೂನು, ಅಕ್ಕಿ ಹಸಿಟ್ಟು 1 ಸ್ಪೂನು, ಕಡಲೆ ಹಸಿಟ್ಟು 1 ಸ್ಪೂನು, 1/2 ಸ್ಪೂನ್ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀರೇನು ಹಾಕ್ಬಾರ್ದು. ಒಂದೊಳ್ಳೆ ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ, ನೋಡ್ಕೊಂಡು ಹಾಕಬೇಕು. ತುಂಬ ಚೆನ್ನಾಗಿರ್ತದೆ, ಒಂದ್ಸಲ ಮಾಡಿ ನೋಡಿ. ಒಂದು 10 ನಿಮಿಷ ನೆನಿಬೇಕು. ಹಾಗಲಕಾಯಿ ಫ್ರೈ ಮಾಡಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಹಾಗಲಕಾಯಿ ಬಿಡ್ತಾ ಇದ್ದೀನಿ. ಒಂದೊಂದೇ ಬಿಟ್ಕೋಬೇಕು, ಎಲ್ಲ ಒಟ್ಟಿಗೆ ಬಿಡಬಾರ್ದು. ಸ್ವಲ್ಪ ಬೇಯಬೇಕು. ಬೆಂದಿದೆ, ಹಾಗಲಕಾಯಿ ಫ್ರೈ ರೆಡಿ ಆಯಿತು. ಬಿ ಪಿ ಶುಗರ್ ಇವರಿಗೆಲ್ಲ ತುಂಬ ಒಳ್ಳೆಯದು, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ತಿಂತಾರೆ, ಕೈ ಇರಲ್ಲ. ಈ ಥರ ಮಾಡಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ತುಂಬ ರುಚಿಯಾಗಿರ್ತವೆ.